ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ದೇವಾಲಯಗಳಲ್ಲಿ ಗಂಟೆ ಬಾರಿಸೋದ್ರಿಂದ ಸಿಗೋ ಲಾಭ ಏನು ನೋಡೋಣ ಬನ್ನಿ ದೇವಸ್ಥಾನದಲ್ಲಿ ಗಂಟೆಯನಾದ ಕೇಳಿ ನಿಗೂಢ ಶಕ್ತಿ ಪಡೆಯಿರಿ ಅದಕ್ಕೂ ಮೊದಲು ನೀವಿನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಒತ್ತಿ ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಂತೆ ಒಮ್ಮೆ ಗಂಟೆಯನ್ನು ಬಡಿದು ದೇವರಿಗೆ ನಮಸ್ಕರಿಸುವ ಪದ್ಧತಿ ಇದೆ ದೇವಾಲಯಗಳಲ್ಲಿ ಗಂಟೆ ಮೊಳಗಿಸುವುದರ ಹಿಂದೆಯೂ ಅದರದೇ ಆದ ಮಹತ್ವ ಇದೆ ಈ ಕುರಿತು ಒಂದಿಷ್ಟು ಮಾಹಿತಿ ಇಲ್ಲಿದೆ ನಾವು ಪ್ರತಿಯೊಂದು ದೇವಾಲಯಗಳಲ್ಲಿ ಗಂಟೆ ಇರುವುದನ್ನು ನೋಡಿರುತ್ತೇವೆ ಅನಾದಿ ಕಾಲದಿಂದಲೂ ಮಂದಿರಗಳಲ್ಲಿ ಗಂಟನಾದ ಮೊಳಗಿಸುವ ಪದ್ಧತಿ ನಮ್ಮಲ್ಲಿದೆ ಗಂಟೆ ಬಾರಿಸಿ ದೇವರಿಗೆ ನಮಿಸಿ ನಂತರ ದೇವರ ಸುತ್ತ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ ಈ ಕ್ರಮವನ್ನು ಏಕೆ ಅನುಸರಿಸುತ್ತೇವೆ ಎಂಬ ಮಾಹಿತಿ ಇಲ್ಲಿದೆ ದೇವರ ದರ್ಶನಕ್ಕೂ ಮುನ್ನ ಏಕೆ ಗಂಟೆ ಬಾರಿಸಬೇಕು ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡುವ ಮೊದಲು ಗರ್ಭಗುಡಿಯ ಮುಂಭಾಗದಲ್ಲಿರುವ ಗಂಟೆಯನ್ನು ಹೊಡೆಯುತ್ತೇವೆ ಇದಕ್ಕೆ ಮುಖ್ಯವಾದ ಕಾರಣ ಭಕ್ತಿ ಯಾಕಂದರೆ ದೇವಾಲಯ ಪ್ರವೇಶಿಸುವ ಭಕ್ತರು ಗಂಟೆ ಬಾರಿಸಿದಾಗ ಅವರಲ್ಲಿ ಭಕ್ತಿ ಭಾವ ಮೂಡಿ ಶಾಂತತೆ ನೆಲೆಸುತ್ತದೆ ಹೀಗಾಗಿ ದೇವಾಲಯಗಳಲ್ಲಿ ಗಂಟೆ ಮೊಳಗಿಸುತ್ತಾರೆ ಪ್ರತಿ ದೇವಸ್ಥಾನದ ಮುಂಭಾಗದಲ್ಲಿ ಗಂಟೆಯನ್ನು ಹಾಕಿರುತ್ತಾರೆ ದೇವಸ್ಥಾನದ ಒಳಗೆ ಪ್ರವೇಶಿಸಲು ದೇವರ ಬಳಿ ಅನುಮತಿ ಕೇಳಲು ಈ ಗಂಟೆಯನ್ನು ಅಳವಡಿಸಲಾಗುತ್ತೆ ಹಾಗೂ ಅದನ್ನು ಹೊಡೆದು ಮುಂದೆ ದರ್ಶನ ಪಡೆಯಬೇಕು ಎಂಬ ನಂಬಿಕೆ ಇದೆ ಗಂಟೆ ಬಾರಿಸಿ ಕೆಳಗೆ ನಿಲ್ಲಬೇಕು ಏಕೆ ಗಂಟೆಯನಾದ ಓಂ ಶಬ್ದಕ್ಕೆ ಸಮನಾಗಿದೆ ಎನ್ನಲಾಗಿದೆ ಹಾಗೂ ಗಂಟೆಯನ್ನು ಕಂಚು ಜಿಂಕ್ ಕ್ಯಾಡ್ಮಿಯಂ ಮೆಗ್ನೀಷಿಯಂ ಕ್ರೋಮಿಯಂ ಮತ್ತು ಲೋಹಗಳಿಂದ ತಯಾರಿಸಲಾಗುತ್ತದೆ ಹೀಗೆ ಬಾರಿಸಿದ ಗಂಟೆಗಳಿಂದ ಪ್ರತಿಧ್ವನಿ ಕೇಳಿಸುತ್ತದೆ ಪ್ರತಿಧ್ವನಿಸಿದಾಗ ಅದು ಏಳು ಸೆಕೆಂಡ್ಗಳ ಕಾಲ ಆ ಶಬ್ದ ಕೇಳಿಸುತ್ತದೆ ಗಂಟೆಯ ಪ್ರತಿಧ್ವನಿಯು ನಮ್ಮಲ್ಲಿಯ ನಿರ್ದಿಷ್ಟವಾದ ಕೇಂದ್ರ ಅಂದರೆ ಚಕ್ರಗಳಿಗೆ ತಲುಪುತ್ತದೆ ಇದರಿಂದ ಮಿದುಳಿನಲ್ಲಿನ ಎಲ್ಲ ರೀತಿಯ ಆಲೋಚನೆಗಳಿಂದ ಮುಕ್ತವಾದ ಶಾಂತ ಸ್ಥಿತಿಗೆ ಕರೆದೊಯ್ಯುತ್ತದೆ ಹಾಗಾಗಿ ದೇವರ ದರ್ಶನ ಪಡೆಯುವಾಗ ಗಂಟೆ ಬಾರಿಸಿ ಅದರ ಕೆಳಗೆ ನಿಲ್ಲಬೇಕು ಗಂಟೇನಾದದ ಪ್ರಯೋಜನಗಳೇನು ಗಂಟೆ ಬಾರಿಸುವುದರಿಂದ ದುಷ್ಟಶಕ್ತಿಗಳು ದೂರ ಆಗುತ್ತವೆ ಹಾಗೂ ವ್ಯಕ್ತಿಯಲ್ಲಿನ ಋಣಾತ್ಮಕ ಶಕ್ತಿ ಕೂಡ ಹೊರಹಾಕಲ್ಪಡುತ್ತದೆ ಹಾಗಾಗಿ ದೇವಸ್ಥಾನದಲ್ಲಿ ಗಂಟೆ ಬಾರಿಸುವುದರಿಂದ ನಮ್ಮೊಳಗೆ ಪರಿಶುದ್ಧವಾಗುವುದರ ಜೊತೆಗೆ ಇದನ್ನು ಶುದ್ಧೀಕರಿಸಬಹುದು ಎಂಬ ನಂಬಿಕೆ ಇದೆ ಗಂಟೆಯಿಂದ ಹೊರಹೊಮ್ಮುವ ಓಂಕಾರ ಶಬ್ದದಿಂದ ದುಷ್ಟಶಕ್ತಿಗಳ ಕಾಟ ದೂರಾಗುತ್ತದೆ ಕಷ್ಟಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಇಂಥ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗೋ ನಾ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಧನ್ಯವಾದ